ये रे हैट्रिक हीरो शिवराज कुमार कन्नड चित्ररंगद एवरग्रीन आक्टर ओब्रु शिवण्ण मोदल बारिगे तावे ओंदु सिनिमान निर्माण माडुवुदक्के मुंदागिद्दारे अन्नोदे इवत्तिन विशेष अदु वेद 125ने शिवण्णन सिनिमा इदु अन्नोदु मत्तोंदु विशेष ಈ ವಿಚಾರ ಎಲ್ಲರಿಗೂ ಗೊತ್ತಿದೆ. ಹರ್ಷ ಅವರಿಗೆ ಭಜರಂಗಿ ವಜ್ರಕಾಯ ಭಜರಂಗಿ 2 ಆದ ನಂತರದಲ್ಲಿ ನಾಲ್ಕನೇ ಬಾರಿಗೆ ಅವಕಾಶವನ್ನು ನೀಡಿದ್ದಾರೆ ಶಿವಣ್ಣ. ಹಾಗೆ ನೋಡಿದ್ರೆ ಈ ಸಿನಿಮಾಗೂ ಮೊದಲು ಮಫ್ತಿ ನಿರ್ದೇಶಕ ನರ್ತನ್ ಅವರೊಟ್ಟಿಗೆ 125ನೇ ಸಿನಿಮಾವನ್ನು ಶಿವಣ್ಣ ಮಾಡ್ತಾರೆ, ಅವರೇ ನಿರ್ಮಾಣ ಮಾಡ್ತಾರೆ ಅನ್ನೋ ಸುದ್ದಿ ಎಲ್ಲೆಡೆ ಹಬ್ಬಿತ್ತು. ಆ ಬಗ್ಗೆ ಎಲ್ಲರೂ ಅತಿ ನಿರೀಕ್ಷೆಯನ್ನು ಸಹ ಇಟ್ಟಿದ್ರು. ಯಾಕಂದರೆ ಮಫ್ತಿಯಲ್ಲಿ ಶಿವಣ್ಣ ಅಭಿನಯಿಸಿದ್ದ ಭೈರತಿ ರಣಗಲ್ನ ಪಾತ್ರ ಪೋಷಣೆಯ ಗತ್ತೆ ಆಗಿತ್ತು. ಹಾಗಂತ ಇವರಿಬ್ಬರ ಕಾಂಬಿನೇಷನ್ನಲ್ಲಿ ಭೈರತಿ ರಣಗಲ್ ಸೆಟ್ ಏರೋದೇ ಇಲ್ವಾ? ಈ ಪ್ರಶ್ನೆ ನಿಮ್ಮಲ್ಲೂ ಮೂಡಿರಬಹುದು. ಸದ್ಯಕ್ಕೆ ಅದು ಮುಂದಕ್ಕೆ ಹೋಗಿದೆ ಅಷ್ಟೇ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಆ ಸಿನಿಮಾವನ್ನು ಮಾಡ್ತೀನಿ, ಸದ್ಯ ಯಶ್ ಅವರ ಸಿನಿಮಾದಲ್ಲಿ ಬ್ಯುಸಿ ಇದ್ದೀನಿ ಅಂತ ನಿರ್ದೇಶಕ ನರ್ತನ್ ಸ್ಪಷ್ಟಪಡಿಸಿದ್ದಾರೆ. ಹಾಗಾದರೆ ವೇದ ಸಿನಿಮಾಗೆ ಯಾಕೆ ಹರ್ಷ ಅವರನ್ನೇ ಹಾಕಿಕೊಂಡ್ರು? ಇದಕ್ಕೆ ಕಾರಣವೂ ಇದೆ. ವೇದ ಸಿನಿಮಾಗೂ ಮುಂಚೆ ಹರ್ಷ ಅವರು ಮತ್ತು ಶಿವಣ್ಣ ಅವರು ಮಾಡಿರುವಂತಹ ಮೂರು ಸಿನಿಮಾಗಳು ಕೂಡ ಒಳ್ಳೆಯ ನಿರೀಕ್ಷೆಯನ್ನು ಹೊಟ್ಟು ಹಾಕಿ, ಅದರಲ್ಲಿ ಎರಡು ಸಿನಿಮಾ ಈಗಾಗಲೇ ರಿಲೀಸ್ ಆಗಿದೆ, ಭಜರಂಗಿ ಮತ್ತು ವಜ್ರಕಾಯ, ಎರಡೂ ಕೂಡ ಹಿಟ್ ಲಿಸ್ಟ್ಗೆ ಸೇರಿವೆ. ಭಜರಂಗಿ 2 ಈಗಾಗಲೇ ತನ್ನ ಶ್ರದ್ಧನ್ನು ಮಾಡ್ತಾ ಇದೆ. ಹೀಗಾಗಿಯೇ ವೇದ ಸಿನಿಮಾವನ್ನು ಹರ್ಷ ಅವರಿಗೆ ನೀಡಿದ್ದಾರೆ. ಸದ್ಯ ಶಿವಣ್ಣ ಕಾಣಿಸಿಕೊಂಡಿರುವ ವೇದದ ಲುಕ್ ಭಾರೀ ಕುತೂಹಲವನ್ನು ಹುಟ್ಟು ಹಾಕಿದೆ. ಶಿವಣ್ಣನಿಗೆ ಯಾವುದೇ ನಿರ್ದೇಶಕ ಇಷ್ಟವಾದರೆ ಸಾಕು, ಆ ನಿರ್ದೇಶಕರ ಜೊತೆಗೆ ಹಲವು ಸಿನಿಮಾಗಳಲ್ಲಿ ಒಟ್ಟಿಗೆ ಕಾಣಿಸಿಕೊಳ್ಳುವಂತಹ ಅವಕಾಶವನ್ನು ಶಿವಣ್ಣ ನೀಡ್ತಾರೆ. ಎಷ್ಟೋ ಬಾರಿ ಅಂತಹ ನಿರ್ದೇಶಕರಿಗೆ ತಾವೇ ಕರೆದು ನಿರ್ಮಾಪಕರನ್ನು ಒಪ್ಪಿಸಿ ಸಿನಿಮಾ ಮಾಡಿಸುವಂತಹ ಹೃದಯವಂತಿಕೆ ಶಿವಣ್ಣ ಅವರದ್ದು. ಹಾಗಿದ್ದು ಶಿವಣ್ಣನಿಗೆ ಅತಿ ಹೆಚ್ಚು ನಿರ್ದೇಶನ ಮಾಡಿರುವ ನಿರ್ದೇಶಕರು ಯಾರು ಅಂತ ಅಂದರೆ, ನಮ್ಮ ಕಣ್ಮುಂದೆ ಬರುವುದೇ ಹಿರಿಯ ನಿರ್ದೇಶಕ, ಕಳೆದೆರಡು ವರ್ಷಗಳ ಹಿಂದಷ್ಟೇ ನಮ್ಮಿಂದ ದೂರವಾದಂತಹ MS ರಾಜಶೇಖರ್ ಅವರು ಮೊದಲ ಸ್ಥಾನ ಪಡೆಯುತ್ತಾರೆ. 35 ವರ್ಷಗಳ ಸಿನಿ ಜರ್ನಿಯಲ್ಲಿ ರಥಸಪ್ತಮಿ, ಮನಮೆಚ್ಚಿದ ಹುಡುಗಿ, ಆಸೆಗೊಬ್ಬ ಮೀಸೆಗೊಬ್ಬ, ಅದೇ ರಾಗ ಅದೇ ಹಾಡು, ಮೋಡದ ಮರಿಯಲ್ಲಿ, ಮಿಡಿದ ಶ್ರುತಿ, ಪುರುಷೋತ್ತಮ, ಚಿರಬಾಂಧವ್ಯ, ಮುತ್ತಣ್ಣ, ಸವ್ಯಸಾಚಿ, ಮನಮಿಡಿಯಿತು, ಬಹಳ ಚೆನ್ನಾಗಿದೆ, ಹೀಗೆ ಸುಮಾರು 12 ಚಿತ್ರಗಳಲ್ಲಿ ರಾಜಶೇಖರ್ ಮತ್ತು ಶಿವಣ್ಣ ಕಾಂಬಿನೇಷನನ್ನು ನಾವು ನೋಡಬಹುದು. ವಿಶೇಷ ಏನಂದರೆ ಇವರಿಬ್ಬರ ಕಾಂಬಿನೇಷನ್ನಲ್ಲಿ ಬಂದಿರುವ ಸಿನಿಮಾಗಳಲ್ಲಿ 90% ಚಿತ್ರಗಳು ಸೂಪರ್ ಡೂಪರ್ ಹಿಟ್. ವಜ್ರೇಶ್ವರಿ ಕಂಬೈನ್ಸ್ ಅಡಿಯಲ್ಲಿ ಈ 12 ಚಿತ್ರಗಳ ಪೈಕಿ 8 ಹೆಚ್ಚು ಚಿತ್ರಗಳು ನಿರ್ಮಾಣಗೊಂಡಿವೆ. ಮನಮಿಡಿಯಿತು ಸಿನಿಮಾ ನಂತರ ಈ ಜೋಡಿಯ ನಡುವೆ ಅಂತರ ಕಂಡುಬಂದದ್ದು ಸತ್ಯ. ಬಹುಶಃ ಇದಕ್ಕೆ ಕಾರಣ ಆ ಸಮಯಕ್ಕೆ MS ರಾಜಶೇಖರ್ ಅವರು ಬೇರೆ ನಟರ ಸಿನಿಮಾಗಳಲ್ಲಿ ಬ್ಯುಸಿಯಾದರೆ ಶಿವಣ್ಣನ ಕಾಶೀಟ್ಗಾಗಿ ನಿರ್ಮಾಪಕ ನಿರ್ದೇಶಕರು ಹರಸಾಹಸ ಪಡುವಂತಾಗಿದ್ದು ಕೂಡ ಅಷ್ಟೇ ಸತ್ಯ. ಶಿವಣ್ಣ ಆಗಿನ ಕಾಲದಲ್ಲಿ ಅತಿ ಹೆಚ್ಚು ಹಿಟ್ ಚಿತ್ರಗಳನ್ನು ನೀಡಿದ ನಟ ಅನ್ನೋ ಒಂದು ಖ್ಯಾತಿಗೂ ಒಳಗಾಗಿದ್ದರು. ಮನಮಿಡಿಯಿತು ನಂತರ ಈ ಜೋಡಿ ಮತ್ತೆ ಒಂದಾಗಿದ್ದು ಬಹಳ ಚೆನ್ನಾಗಿದೆ ಸಿನಿಮಾಗೆ. ಶಿವಣ್ಣ ಮತ್ತು ಶಶಿಕುಮಾರ್ ಅವರ ಅಭಿನಯವಿದ್ದ ಈ ಸಿನಿಮಾ ಅಂತ ಹೇಳಿಕೊಳ್ಳುವಂತಹ ಯಶಸ್ಸನ್ನು ನೀಡಲಿಲ್ಲ. ಆ ನಂತರದಲ್ಲಿ ಮತ್ತೆ ಶಿವಣ್ಣ ಬೇರೆ ಕಡೆ ಬ್ಯುಸಿಯಾದರೂ MS ರಾಜಶೇಖರ್ ಅವರೊಂದಿಗೆ ಮತ್ತೆ ಸೇರುವ ಸಮಯ ಬರಲೇ ಇಲ್ಲ. MS ರಾಜಶೇಖರ್ ಅವರ ನಂತರದಲ್ಲಿ ಶಿವಣ್ಣ ಓಂ ಸಾಯಿ ಪ್ರಕಾಶ್, ಓಂ ಪ್ರಕಾಶ್ ರಾವ್, MS ರಮೇಶ್, ಡಿ ರಾಜೇಂದ್ರ ಬಾಬು, ಸುನೀಲ್ ಕುಮಾರ್ ದೇಸಾಯಿ, ಶಿವಮಣಿ, SV ರಾಜೇಂದ್ರ ಸಿಂಗ್ ಬಾಬು, ಪ್ರೇಮ್, ಹೀಗೆ ಬ್ಯಾಕ್ ಟು ಬ್ಯಾಕ್ ಒಬ್ಬರೇ ನಿರ್ದೇಶಕರಿಗೆ ಹಲವು ಸಿನಿಮಾಗಳನ್ನು ನೀಡಿ ಶಿವಣ್ಣ ನಿರ್ದೇಶಕರ ನಟ ಅನ್ನೋದನ್ನು ಪ್ರೂವ್ ಮಾಡಿದರು. ಇತ್ತೀಚಿನ ದಿನಗಳಲ್ಲಿ ಶಿವಣ್ಣ ವೈಯಕ್ತಿಕವಾಗಿ ಮೆಚ್ಚಿರುವ ನಿರ್ದೇಶಕ ಅಂದರೆ ಅದು ಹರ್ಷ. ಭಜರಂಗಿಯಂತಹ ಹಾಲಿವುಡ್ ಸ್ಟೈಲ್ನ ಸಿನಿಮಾ ನೀಡಿದ್ದೇ ಇದಕ್ಕೆ ಕಾರಣವೂ ಇರಬಹುದು. ಈ ಕಾಂಬಿನೇಷನ್ನಲ್ಲಿ 4 ಸಿನಿಮಾ ತಯಾರಾಗ್ತಿದೆ, ಅದೇ ವೇದ. ಒಟ್ಟಿನಲ್ಲಿ MS ರಾಜಶೇಖರ್ ಅವರಿಂದ ಹರ್ಷ ಅವರಿಗೆ ಎಲ್ಲರಿಗೂ ನಿರ್ದೇಶಕರ ನಟರಾಗಿರುವಂತಹ ಶಿವಣ್ಣ ಮುಂದಿನ ದಿನಗಳಲ್ಲಿ ಇನ್ನೂ ಹಲವು ಹೊಸ ನಿರ್ದೇಶಕರೊಂದಿಗೆ ಕೆಲಸ ಮಾಡುವ ಉಮೇದಿನಲ್ಲಿ ಹುಮ್ಮಸ್ಸಿನಲ್ಲಿ ಶಿವಣ್ಣ ಇದ್ದಾರೆ. ಬಹುಶಃ ಶಿವಣ್ಣ ಅವರ ಎನರ್ಜಿಗೆ ಯಾವತ್ತಿಗೂ ವಯಸ್ಸಾಗುವುದಿಲ್ಲ ಅನ್ನೋದು ಇದೇ ಕಾರಣಕ್ಕಿರಬಹುದು. ಅದೇನೇ ಇರಲಿ, ಶಿವಣ್ಣನಿಗೆ ಮತ್ತು ಶಿವಣ್ಣನನ್ನು 4 ಬಾರಿ ನಿರ್ದೇಶಿಸುತ್ತಿರುವ ಹರ್ಷ ಅವರಿಗೆ ಒಂದು ಆಲ್ ದ ಬೆಸ್ಟ್ ಹೇಳಿಬಿಡೋಣ.
ಸ್ನೇಹಿತರೆ, ನಮ್ಮ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ತಕ್ಷಣವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.